ಎಲ್ಲರಿಗೂ ನಮಸ್ಕಾರ ಸ್ವಸ್ಥಹಿತ ಚಲನ್ನ ಎಲ್ಲ ಆಯುರ್ವೇದ ಅಭಿಮಾನಿಗಳೇ ನಮ್ಮನೆ ಅಂಗಳದಲ್ಲಿ ಹಾಗೆ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಹೆಚ್ಚಾಗಿ ಮಳೆಗಾಲದಲ್ಲಿ ಚೆನ್ನಾಗಿ ಅದಾಗಿ ಬೆಳೆಯುವಂತಹ ಒಂದು ಸಸ್ಯ ಗರ್ಗ ಅಥವಾ ಭೃಂಗರಾಜ ಅದಕ್ಕೆ ಎಕ್ಲಿಪ್ಟಾ ಆಲ್ಬ ಅಂತ ಬೊಟಾನಿಕಲ್ ನೇಮ್ ಇಡೀ ಸಸ್ಯ ಅದನ್ನು ಹೀಗೆ ತೆಗೆದರೆ ಚೂಟಿದರೆ ಅದು ಕೈಯೆಲ್ಲ ಕಪ್ಪಾಗ್ತದೆ ಅಂತ ಹೇಳಿದರೆ ಅದನ್ನು ರಸವನ್ನು ನೀವು ಒಂದು ವೇಳೆ ತಲೆಗೆ ಹಚ್ಕೊಂಡ್ರೆ ಅಥವಾ ನಾವು ಅದನ್ನು ಹೊಟ್ಟೆಗೆ ಸೇವಿಸಿದರೆ ಅದು ತಲೆ ಕೂದಲು ಅಷ್ಟು ಕಪ್ಪಾಗಿ ಬರಲಿಕ್ಕೋಸ್ಕರ ಅದಕ್ಕೆ ಕೇಶರಂಜನಾ ಅಂತ ಹೆಸರು ಉಂಟು ಅಂತ ಅಂಥೇಳಿದರೆ ಕಪ್ಪಾದಂತಹ ಕೂದಲು ಬರಲಿಕ್ಕೆ ಇದನ್ನು ಉಪಯೋಗಿಸ್ತೇವೆ ಈ ಗರ್ಗ ಅಥವಾ ಭೃಂಗರಾಜ ಇದನ್ನು ಸಣ್ಣ ಪಾಟಲ್ಲಿ ನಾವು ಆರಾಮಾಗಿ ಬೆಳೆಸ್ಬೋದು ಮನೆಯಲ್ಲಿ ಮುನ್ನೂರ ಅರವತ್ತೈದು ದಿವಸ ಬರುವ ಹಾಗೆ ಮಾಡ್ಬೋದು ಆದರೆ ಮಳೆಗಾಲದಲ್ಲಿ ಚೆನ್ನಾಗಿ ಬರ್ತದೆ ಇದನ್ನು ತಂಬಳಿ ಮಾಡಿ ತಿನ್ನೋದರಿಂದಾಗಿ ಈ ಲಿವರ್ ಡಿಸೀಸ್ ಯಾವುದು ಬರೋದಿಲ್ಲ ಸ್ಪ್ಲೀನ್ ಡಿಸೀಸ್ ಸಹ ಕಡಿಮೆ ಆಗ್ತದೆ ಜಾಂಡಿಸಿಗೆ ಒಳ್ಳೆಯ ಔಷಧ ಇದು ಮತ್ತು ಮುಖ್ಯವಾಗಿ ಹೇರ್ ಫಾಲಿಗೆ ಎಲ್ಲರಲ್ಲೂ ಹೇರ್ ಫಾಲ್ ಆಗದಿದ್ದ ಹಾಗೆ ತಳ್ಳುವಂತಹ ಒಂದು ಗುಣ ಇದರಲ್ಲಿ ಉಂಟು ಮತ್ತು ತಲೆ ಕೂದಲು ಬಿಳಿ ಆಗ್ತದೆ ಅದು ಸಹ ಕಡಿಮೆ ಮಾಡುವಂತಹ ಗುಣ ಇದರಲ್ಲಿ ಉಂಟು ಕೆಮ್ಮ ಕಫ ಅಥವಾ ಅಸಿಡಿಟಿ ಯಾವಾಗ ನೋಡಿದ್ರು ಅಸಿಡಿಟಿ ಇದನ್ನು ಸಹ ಗುಣ ಮಾಡ್ತದೆ ಈ ತಂಬಳಿ ಇಷ್ಟೇ ಅಲ್ಲ ಚುಷ್ಯ ಅಂತ ಹೇಳಿದ್ದಾರೆ ಕಣ್ಣಿನ ಆರೋಗ್ಯಕ್ಕೆ ಇದು ತುಂಬ ಉತ್ತಮ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಬರುವಂತಹ ಏನು ನೈಟ್ ಬ್ರೈಂಡ್ನೆಸ್ ಅದಕ್ಕೆ ಆಯುರ್ವೇದದಲ್ಲಿ ನಕ್ತಾಂಧ್ಯ ಅಂತ ಹೇಳ್ತಾರೆ ಅದಕ್ಕೆ ಇದು ಉತ್ತಮವಾದಂತಹ ಒಂದು ಔಷಧ ಪ್ರತಿನಿತ್ಯ ಇದನ್ನು ಉಪಯೋಗಿಸಿದರೆ ಒಂದು ತಿಂಗಳು ಯಾವುದೇ ರೋಗ ಇಲ್ಲದೆ ಮುಪ್ಪು ಬರದೆ ವಯಸ್ಸಾದ್ದು ಗೊತ್ತಾಗದೆ ನೂರು ವರ್ಷ ಬಲವೀರ್ಯ ಯುಕ್ತ ಅಂತ ಅಂದರೆ ಬಲ ಮತ್ತು ಶಕ್ತಿಯುತವಾಗಿ ನಾವು ಬದುಕಬಹುದು ಅಂತ ಆಚಾರ್ಯರು ಹೇಳ್ತಾರೆ ಗರ್ಗದ ತಂಬಳಿಯನ್ನು ಇರುವ ಲಿಂಕ್ ನೋಡಿ ಭೃಂಗರಾಜದ ಈ ತಂಬಳಿಯನ್ನು ನಾವು ಆಗಾಗ ಉಪಯೋಗಿಸಿ ತಲೆ ಕೂದಲು ಅಲ್ಲದೆ ನಮ್ಮ ಎಲ್ಲ ಆರೋಗ್ಯದ ರಕ್ಷಣೆ ಮಾಡ್ಕೊಳ್ಳೋಣ